ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸಿ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾವ ರೈತರಿಗೆ ಗುಡ್ ನ್ಯೂಸ್ ಅಂದರೆ ಬೆಳೆ ನಷ್ಟ ಆದಂಥ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ ಬೆಳೆ ನಾಶ ಆದಂಥ ರೈತರಿಗೆ ಬೆಳೆ ಪರಿಹಾರನ ಘೋಷಣೆ ಮಾಡಿದೆ ಫ್ರೆಂಡ್ಸಾ ಅಂದರೆ ಸಿ ಎಂ ಬೆಳೆ ಪರಿಹಾರನ ಘೋಷಣೆ ಮಾಡಿದೆ ರೈತರ ಖಾತೆಗೆ ಬೆಳೆ ಪರಿಹಾರವಾಗಿ ರೈತರ ರೈತರ ಖಾತೆಗೆ ಹದಿನೈದು ಸಾವಿರ ಬಿಡುಗಡೆ ಮಾಡಿದೆ ಯಾವ ರೈತರಿಗೆ ಬಂದಿದೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋ ತೀಸ್ಕೊಡ್ತೀನಿ ಮೊದಲು ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ ರೈತರಿಗೋಸ್ಕರ ಸರ್ಕಾರವು ಹಲವಾರು ಯೋಜನೆಗಳನ್ನು ತಂದಿದೆ ಈ ಬಾರಿ ಬೆಳೆ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದಂಥ ಪ್ರತಿಯೊಬ್ಬ ರೈತರಿಗೂ ಖಾತೆಗೂ ಬೆಳೆ ಪರಿಹಾರವಾಗಿ ಎಕರೆಗೆ ಹದಿನೈದು ಸಾವಿರ ನೀಡಲು ಆರಂಭಿಸಿದೆ ಆನೆ ಮಳೆಯಿಂದ ಹಾನಿಗೊಳಗಾದ ಬೆಳೆಗಳಿಗೆ ಪರಿಹಾರ ನೀಡುವ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ರೈತರಿಗೆ ಬೆಳೆ ನಷ್ಟ ಆದಂಥ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಬೆಳೆ ನಾಶ ಆದಂಥ ರೈತರಿಗೆ ಹದಿನೈದು ಸಾವಿರ ರೂಪಾಯಿ ನೀಡಲು ಮುಂದಾಗಿದೆ ಅಂತ ಹೇಳ್ಬೋದು ಪರಿಹಾರವು ವಿತರಣೆ ಪತ್ರಿಕೆ ಚಾಲನೆ ನೀಡಿದ್ದು ಮೊದಲು ದಿನವೇ ನಲವತ್ತು ಕೋಟಿಗೂ ಬಿಡುಗಡೆ ಮಾಡಲಾಗಿದೆ ಅಂದರೆ ಫ್ರೆಂಡ್ಸ್ ನಲವತ್ತು ಕೋಟಿಗೂ ಬಿಡುಗಡೆ ಮಾಡಲಾಗಿದೆ ಎಂದು ಘೋಷಿಸಿದ್ದಾರೆ ಪರಿಹಾರ ಯಾವ ದಿನದಂದು ರೈತರ ಖಾತೆಗೆ ಬರಲಿದೆ ಅಂದನು ಹೀಗೆ ತೀಸ್ಕೊಡ್ತೀನಿ ಕಂಪ್ಲೀಟಾಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ ಅಂದರೆ ಮೊದಲನೇ ದಿನವೇ ಅಂದರೆ ನಲವತ್ತು ಕೋಟಿಗೂ ಹೆಚ್ಚು ರೈತರ ಖಾತೆಗೂ ಕೂಡ ಬಿ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ ಸಾಕಷ್ಟು ರೈತರು ಕೂಡ ಈಗ ಅರ್ಜಿ ಕೂಡ ಸಲ್ಲಿಸಿದ್ರು ಫೆಸ್ ಅಂದರೆ ಸಾಕಷ್ಟು ರೈತರು ಕೂಡ ಬೆಳೆ ಕೂಡ ನಾಶ ಆಗಿತ್ತು ಅಂತ ರೈತರು ಸಾಕಷ್ಟು ಕೂಡ ಅರ್ಜಿ ಸಲ್ಲಿಸಿದ್ರು ಅಂಥ ರೈತರಿಗೆ ಅಂದರೆ ನಲವತ್ತು ಕೋಟಿಗೂ ಹೆಚ್ಚು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಫೆಂಡ್ಸ ಪರಿಹಾರ ಯಾವ ದಿನದಂದು ಬರುತ್ತೆ ಈ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದ ಬೆಳೆ ಹಾನಿಯಾದಂಥ ದಿನದ ಸರ್ಕಾರವು ಇಪ್ಪತ್ತು ದಿನಗಳಲ್ಲಿ ರೈತರ ಖಾತೆಗೆ ಬೆಳೆಗಳಿಗೆ ಪರಿಹಾರ ನೀಡುವುದಾಗಿ ಮುಂದಾಗಿದೆ ಎಂದು ಹೇಳೋದು ಫೆಂಡ್ಸ ಅಂದರೆ ಫ್ರೆಂಡ್ಸ್ ಭರವಸೆ ನೀಡಿತ್ತು ಇದೀಗೆ ಇಪ್ಪತ್ತು ದಿನಗಳು ಪೂರ್ಣಗೊಂಡಿಲ್ಲ ಅದಕ್ಕೂ ಮುನ್ನವೇ ರಾಜ್ಯ ಸರ್ಕಾರ ರೈತರಿಗೆ ಕ ಹಣ ನೀಡಲು ಮುಂದಾಗಿದೆ ಅಂತ ಹೇಳೋದು ಫ್ರೆಂಡ್ಸ್ ಶೇಕಡಾ ಎಪ್ಪತ್ತ ಐದರಷ್ಟು ಇಂದ ನೂರರಷ್ಟು ಹಾನಿಗೊಳ್ಳಾದ ಬೆಳೆಗಳಿಗೆ ಎಕರೆಗೆ ಹದಿನೈದು ಸಾವಿರ ಹಾಗೂ ಶೇಕಡಾ ಪಾಯಿಂಟ್ ಮೂವತ್ತೈದರಿಂದ ಎಪ್ಪತ್ತೈದರಷ್ಟು ಹಾನಿಯಾದಂಥ ಬೆಳೆಗಳಿಗೆ ಎಕರೆಗೆ ರು ಅಂದರೆ ಆರು ಸಾವಿರದ ಎಂಟುನೂರು ರೂಪಾಯಿ ಪರಿಹಾರ ನೀಡಲಾಗುತ್ತದೆ ನೋಡಿ ಫ್ರೆಂಡ್ಸ್ ಅಂದರೆ ಈಗ ನೇರವಾಗಿ ರೈತರ ಖಾತೆಗೆ ಹಣ ಬರಲಿದೆ ಎಂದು ಸಿ ಎಂ ಹೇಳಿದ್ದಾರೆ ರೈತರಿಗೆ ಬೆಳೆಗಳಿಗೆ ಇನ್ನೂ ಹೊಲಗಳಲ್ಲಿ ಬಿದ್ದಿರುವ ಇದೇ ಮೊದಲ ದಿನದ್ದು ಅವರ ಹೇಳಿದರು ಈ ಜಿಲ್ಲೆಯ ಒಟ್ಟು ಮುನ್ನೂರ ಅರವತ್ತೆರಡು ಗ್ರಾಮಗಳಲ್ಲಿ ಬೆಳೆ ಹಾನಿಯಾಗಿದ್ದು ಈ ಪ್ರಕಾರ ಹನ್ನೆರಡು ಕೋಟಿಗೂ ಹೆಚ್ಚು ನಷ್ಟ ಸಂಭವಿಸಿದೆ ಎಕರೆಯಲ್ಲಿ ಬೆಳೆದ ನಿಂತಿರುವ ಗೋಧಿ ಬೆಳೆ ನಷ್ಟಕ್ಕೆ ಒನ್ನೂರ ಇಪ್ಪತ್ತೇಳು ರೈತರ ಖಾತೆಗೆ ಪರಿಹಾರದ ಮೊದಲ ಕಂತಾಗಿ ಮೂವತ್ತೆಂಟು ಪಾಯಿಂಟ್ ಮೂವತ್ತೈದು ಲಕ್ಷ ರು ಹಣಗಳನ್ನು ಕಳಿಸಲಾಗಿದೆ ಅಂತ ಹೇಳಿ ಮಾಹಿತಿ ಬಂದ ಪ್ರಕಾರ ಇದೆ ಫ್ರೆಂಡ್ಸ ಬೆಳೆ ನಾಶ ಆದಂಥ ರೈತರಿಗೆ ಬೆಳೆ ಪರಿಹಾರ ರೈತರ ಖಾತೆಗೆ ಬರಲು ಪ್ರಾರಂಭಿಸಿದೆ ಅಂತ ಹೇಳುದು ಫ್ರೆಂಡ್ಸ ನೀವು ರೈತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡುವ ಬೆಲ್ಲ ಕಿಸ ಹೊತ್ತಿ ನಾವು ಯಾವ ಥರ ಹೊಸ ವೀಡಿಯೋ ಬೇಗ ಪಡೆದುಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್